ಗ್ರಹಾರದಲ್ಲಿ ದರ್ಶನ್ ವಿಲಾಸಿ ಜೀವನ ಹೇಗಿತ್ತು ಅನ್ನೋದು ಬಹಿರಂಗಗೊಳ್ತಾ ಇದ್ದ ಹಾಗೆ ಮಾಡೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಅದು ಹೇಗೆ ಅಂತ ಹೇಳಿದ್ರೆ ಮೊದಲು ಈ ಪ್ರಕರಣದ ವಿಚಾರಣೆ ನಡೆಸೋದ್ರ ಮೂಲಕ ಪ್ರಮುಖವಾಗಿ ಬಾಡಿ ವಾರೆಂಟ್ ಮೇಲೆ ದರ್ಶನ್ರನ್ನ ವಶಕ್ಕೆ ಪಡೆಯುವಂತಹ ತಯಾರಿಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಕೋರ್ಟ್ ಗಮನಕ್ಕೆ ಈ ವಿಚಾರದಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಮತ್ತೊಮ್ಮೆ ಪೊಲೀಸರ ವಿಚಾರಣೆಯ ಬಿಸಿ ಅಲ್ಲಿಗೆ ದರ್ಶನ್ಗೆ ತಟ್ತಾ ಇದೆ ಮತ್ತೆ ಕಸ್ಟಡಿಗೆ ಹೋಗ್ತಾರೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಬೇಕಾದಂತಹ ಅರ್ಜಿಯನ್ನು ಈಗಾಗಲೇ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಎಫ್ಐಆರ್ ಆರ್ ಒಂದ್ ಕಡೆ ರಿಜಿಸ್ಟರ್ ಆಗಿದೆ ಇನ್ನೊಂದು ಕಡೆಗೆ ಬಾಡಿ ವಾರೆಂಟ್ ಮೇಲೆ ಎನಿ ಮೂಮೆಂಟ್ ಅವರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ನಿನ್ನೆ ಸಂಜೆ ಕೋರ್ಟ್ಗೆ ಈ ಸಂಬಂಧ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಾಡಿ ವಾರೆಂಟ್ ಯಾಕೆ ಬೇಕು ಯಾಕೆ ಈ ಆರೋಪಿ ನಮಗೆ ಬೇಕು ಏನೇನು ವಿಚಾರಗಳನ್ನ ನಾವು ವಿಚಾರಣೆಯನ್ನ ಮಾಡೋದ್ರ ಮೂಲಕ ಉತ್ತರ ಕಂಡುಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಗಮನಕ್ಕೆ ತಂದು ಮನವರಿಕೆ ಮಾಡಿಕೊಟ್ಟ ಬಳಿಕ ಈ ಪ್ರಕರಣದ ನಾಲ್ವರು ಆರೋಪಿಗಳನ್ನ ಈ ಫೋಟೋದಲ್ಲಿ ಯಾರ್ಯಾರು ಇದ್ರು ಜೊತೆಗೆ ಆ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಯಾರ ಮೇಲೆ ಅನುಮಾನ ಇತ್ತು ಆ ನಾಲ್ಕು ಜನರನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಬಾಡಿ ವಾರೆಂಟನ್ನು ಆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಪರಪನಗ್ರಾಹಾರ ಪೊಲೀಸರು ಮಾಡಿದ್ದಾರೆ ಸೊ ಇವತ್ತು ಸಂಜೆ ಅಷ್ಟೊತ್ತಿಗೆ ಆ ಪ್ರಕ್ರಿಯೆ ಮುಗಿಬಹುದು ಇನ್ನೊಂದು ಕಡೆಗೆ ರಾಜ್ಯ ಬಂದಿಖಾನೆ ಇಲಾಖೆ ದರ್ಶನರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಂಡು ಕೋರ್ಟ್ ಗಮನಕ್ಕೆ ತರುವಂತಹ ಸಾಧ್ಯತೆ ಕೂಡ ಇದೆ ಡಿಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ಈಗ ಬಾಡಿ ವಾರೆಂಟ್ ನ ಪ್ರಕ್ರಿಯೆ ಮುಗಿಯೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಮತ್ತು ಬಾಡಿ ವಾರೆಂಟ್ ನ ಮೂಲಕ ದರ್ಶನ್ ಬೇಕು ಗಮನಕ್ಕೆ ಹಾಗೂ ಈ ಪ್ರಕರಣದ ಏನೆಲ್ಲೋಗೇಶನ್ ಹೇಗೆ ಪ್ರಮುಖವಾಗಿ ಬಾಡಿ ವಾರೆಂಟ್ ನ ವಿಚಾರಗಳು ಮತ್ತು ಎಫ್ಐಆರ್ ಆರ್ ಅನ್ನ ಕೋರ್ಟ್ ಗೆ ಒಂದು ಸಬ್ಮಿಷನ್ ಅನ್ನ ಮಾಡಬೇಕು ಮತ್ತು ಕೋರ್ಟ್ಗೆ ಒಂದಷ್ಟು ಮನವರಿಕೆಯನ್ನ ಮಾಡ್ಕೊಳ್ಬೇಕು ಯಾವ ವಿಚಾರಕ್ಕಾಗಿ ದರ್ಶನ್ ಅವರು ಬಾಡಿ ವಾರೆಂಟ್ ಮೇಲೆ ಪೊಲೀಸ್ ವಶಕ್ಕೆ ಬೇಕು ಅನ್ನೋದನ್ನ ಒಬ್ರು ವಕೀಲರು ನ್ಯಾಯಾಧೀಶರಿಗೆ ಗಮನಕ್ಕೆ ತರ್ತಾರೆ ಗಮನಕ್ಕೆ ತಂದು ಅವರ ಕನ್ವಿನ್ಸ್ ಮಾಡಿದ ಬಳಿಕ ಅದಾದ ಬಳಿಕ ಅವರನ್ನ ಇವತ್ತು ಸಂಜೆ ಬಹುತೇಕ ಇದು ಮಧ್ಯಾಹ್ನದ ಮೇಲೆ ಪ್ರೋಸೆಸ್ ನಡೆಯುವಂತದ್ದು ಮಧ್ಯಾಹ್ನದ ಮೇಲೆ ಏನು ನ್ಯಾಯಾಲಯದ ಮುಂದೆ ಹೋಗಿ ವಕೀಲರು ಒಂದು ಮನವಿಯನ್ನ ಮಾಡ್ಕೊಡ್ತಾರೆ ಮನವಿಯನ್ನ ಮಾಡ್ಕೊಂಡ ಬಳಿಕ ಅವರು ತಕ್ಷಣವೇ ಅದನ್ನ ಏನೋ ಕನ್ಸಿಡರ್ ಅನ್ನ ಮಾಡ್ತಾರೆ ಒಂದು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಇವತ್ತು ಅರ್ಜಿನ ಕೈಗೆತ್ಕೊಂಡ ಬಳಿಕ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಅವರನ್ನ ಹಾಜರು ಅಥವಾ ಮ್ಯಾನುವಲ್ ಅಂದ್ರೆ ಫಿಸಿಕಲಿ ಅವರನ್ನ ಹಾಜರು ಏನಾದರೂ ಏನಾದ್ರೂ ಸೂಚನೆಯನ್ನ ಕೊಡಬಹುದು ಯಾಕಂದ್ರೆ ಯಾವುದಾದ್ರೂ ಒಬ್ಬ ಆರೋಪಿಯನ್ನ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಳ್ಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿ ಜೈಲಲ್ಲಿ ಇರ್ತಾನೆ ಆತನನ್ನ ಬಾಡಿ ವಾರೆಂಟ್ ನ ತೆಗೆದುಕೊಳ್ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಅಥವಾ ಫಿಸಿಕಲ್ ಆಗಿ ಅದನ್ನ ಕೋರ್ಟ್ ಮುಂದೆ ತರಬೇಕು ನ್ಯಾಯಾಧೀಶರ ಮುಂದೆ ತರಬೇಕಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಅವರನ್ನ ಕರ್ಕೊಂಡು ತೆಗೆದುಕೊಂಡು ಅಲ್ಲೇ ಪರಪ್ ಜೈಲಿಗೆ ಅಂದ್ರೆ ಜೈಲಿನಿಂದ ಪರಪ್ ಸ್ಟೇಷನ್ ಗೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗಳನ್ನ ಮಾಡುವಂತ ಸಾಧ್ಯತೆಗಳಿರ್ತವೆ ಗೋಚಕ ಇವತ್ತು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಅನ್ನ ಮಾಡಿ ಮಧ್ಯಾಹ್ನದ ಬಳಿಕ ವಿಡಿಯೋ ಕಾನ್ಫರೆನ್ಸ್ ಅನ್ನ ಒಂದು ಫಿಕ್ಸ್ ಅನ್ನ ಮಾಡ್ತಾರೆ ಫಿಕ್ಸ್ ಅನ್ನ ಮಾಡಿದ ಬಳಿಕ ವಿಡಿಯೋ ಕಾನ್ಫರೆನ್ಸ್ ಮುಗಿದು ಇವತ್ತು ಸಂಜೆ ಒಳಗಡೆ ಅವರನ್ನ ಬಾಡಿ ವಾರೆಂಟ್ ನಲ್ಲಿ ತೆಗೆದುಕೊಳ್ಳುವಂತ ಎಲ್ಲ ಪ್ರಕ್ರಿಯೆಗಳು ಕೂಡ ಚಾಲನೆ ಆಗ್ತದೆ ಯಾಕಂದ್ರೆ ಎಷ್ಟು ದಿನಗಳ ಕಾಲ ಅವಕಾಶ ಬೇಕು ಯಾಕಂದ್ರೆ ಇದು ವಿಡಿಯೋ ಕಾಲ್ ಅನ್ನ ಮಾಡಿರುವಂತದ್ದು ಜೊತೆಗೆ ಈಗ ಅಲ್ಲಿ ಯಾರು ಟೇಬಲ್ ಅನ್ನ ಅಥವಾ ಸಿಗರೆಟ್ ಅನ್ನ ಅಥವಾ ಕಾಫಿ ಮಗ್ಗನ್ನು ಒದಗಿಸಿದ್ರು ಅದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಹೊತ್ತು ಬೇಕಾಗಿಲ್ಲ ಹೆಚ್ಚಿನ ವಿಚಾರಣೆಗಳು ಬೇಕಾಗಿಲ್ಲ ಯಾರು ಕೊಟ್ಟರು ಅನ್ನೋದನ್ನ ಕನ್ಫರ್ಮ್ ಅನ್ನ ಮಾಡ್ಕೊಳ್ಬಹುದು ಮತ್ತು ಕೆಲವೊಂದು ಸಿ ಸಿ ಟಿ ಫುಟೇಜ್ ಸೆಂಡಿರ್ತದೆ ಅದೆಲ್ಲ ಅನಾಲಿಸ್ ಅನ್ನ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗ್ತದೆ ಆದ್ರೆ ಮೊಬೈಲ್ ನ ವಿಚಾರ ಏನಿದೆ ಆ ಮೊಬೈಲ್ ನ ವಿಚಾರಕ್ಕೆ ಒಂದಷ್ಟು ಹೆಚ್ಚು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ಯಾಕಂದ್ರೆ ಬೇರೆ ಬೇರೆ ಆರೋಪಿಗಳು ಕೂಡ ಇದ್ದಾರೆ ಆರೋಪಿಗಳು ಇರುವ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಹೆಚ್ಚಿನ ವಿಚಾರಣೆನ ಮಾಡಿ ಅದಾದ ಬಳಿಕ ಅವರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೇಕಾಗತ್ತೆ ಎರಡೂ ಪ್ರಕರಣದಲ್ಲೂ ಕೂಡ ಪ್ರತ್ಯೇಕವಾಗಿ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಳ್ಬೇಕು ಬಹುತೇಕ ಇವತ್ತು ಮೊಬೈಲ್ ನ ವಿಚಾರಕ್ಕಾಗಿ ಮನವಿಯನ್ನು ಮಾಡುವಂತ ಸಾಧ್ಯತೆಗಳು ಇರ್ತವೆ ಯಾಕೆಂದ್ರೆ ಈಗಾಗಲೇ ಆರೋಪಿ ಸತ್ಯ ಅಂತ ಏನಿದ್ದಾನೆ ಆತ ಹೊರಗಡೆ ಇದ್ದಾನೆ ಆತನ ಹೊರಗಡೆ ಇರೋ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಬೇಕು ಅಂತೇಳಿ ಇವತ್ತು ಬಾಡಿ ವಾರೆಂಟ್ನ ಮೇಲೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಮಮತಾ ಆಲ್ ರೈಟ್ ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ ಜೈಲಲ್ಲಿ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ವಿಚಾರ ಹೊರಗೆ ಬರ್ತಾ ಇದ್ದ ಹಾಗೆ ಭಾರಿ ಸಂಚಲನಕ್ಕೂ ಇದು ಕಾರಣ ಆಗಿದೆ ಯಾಕಂದ್ರೆ ಕೋಕಾ ಕಾಯ್ದೆಯಡಿ ಜೈಲಲ್ಲಿರುವಂತಹ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನನ್ನ ಸೇರಿ ಹಲವರು ಜೈಲನ್ನೇ ಅರಮನೆ ಮಾಡಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ತಮ್ಗಿಷ್ಟ ಸಹಕಾಯ್ದಿಗಳನ್ನ ಹೆದರಿಸಿಕೊಂಡು ಬೆದರಿಸಿಕೊಂಡು ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ವಿಲಾಸಿ ಜೀವನ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ಗೆ ವಿಶೇಷ ಆತಿಥ್ಯ ನೀಡಿರುವ ಪ್ರಕರಣ ಸಂಬಂಧ ಅಧೀಕ್ಷಕ ಶೇಷಮೂರ್ತಿ ಸೇರಿದಂತೆ ಒಂಬತ್ತು ಮಂದಿನ ಸರ್ಕಾರ ಅಮಾನತ್ತು ಮಾಡಿತ್ತು ಇನ್ನೊಂದು ಕಡೆಗೆ ಮೇಲ್ ಅಧಿಕಾರಿಗಳ ತಲೆದಂಡ ಯಾಕಿಲ್ಲ ಕೇವಲ ಗುಬಿ ಮೇಲ್ ಬ್ರಹ್ಮಾಸ್ತ್ರ ನಿಮ್ಮ ಪಬ್ಲಿಕ್ ಟಿವಿ ಬೆಳಗ್ಗೆ ಅಷ್ಟೇ ಪ್ರಶ್ನೆಯನ್ನು ಕೇಳಿತ್ತು ಹೋಗಿ ಅವರು ಕೂಡ ರಾಂಗ್ ಆಗಿದ್ರು ಇದಕ್ಕೆ ಕಾರಣ ಆದಂತಹ ಅಧಿಕಾರಿಗಳನ್ನ ಕೊನೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಇನ್ನಿಬ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಅಷ್ಟು ಮಾತ್ರ ಅಲ್ಲ ದರ್ಶನ್ ವಿಶೇಷ ಭದ್ರತಾ ಕೊಠಡಿ ಬಳಿ ಇದ್ದಂತಹ ಏಳು ಅಧಿಕಾರಿಗಳನ್ನ ಬದಲಾಯಿಸಲಾಗಿದೆ ಹೆಚ್ಚಿನ ಪೊಲೀಸ್ ಕಣ್ಗಾವಲು ಇಡುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಗೃಹ ಸಚಿವರ ಆದೇಶದ ಮೇರೆಗೆ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಸಿಬ್ಬಂದಿ ಅಧಿಕಾರಿಗಳು ಯಾವುದೇ ಅನುಮತಿಯನ್ನು ಕೊಡಬಾರದು ಅಂತ ಹಿರಿಯ ಅಧಿಕಾರಿಗಳಿಂದ ಸೂಚನೆ ಕೂಡ ಬಂದಿದೆ ಸೊ ಟೈಟ್ ಸೆಕ್ಯೂರಿಟಿ ನಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ